ಪವನ್ ಅದನ್ನೇ ನೋಡಿದ ಪವನ್ ಅದರಲ್ಲೂ ರೆಕಾರ್ಡ್ ಮಾಡ್ಕೊಳ್ಳಿ ಸರ್ ಬ್ಯಾಟರಿ ಇಸ್ಕೊಂಡಿದ್ದೀನಿ ಕಾಡು ಹೈಕರೆ ಪಾಪ ನಿಂತ್ಕೊ ಅಣ್ಣ ಸ್ವಲ್ಪ ಕೆಳಗೆ ಇಲ್ಲ ಮಂಡಿ ಇನ್ನಿ ಹಿಂಗೆ ಬನ್ನಿ ಹಿಂಗೆ ಬಂದ ಹಂಗೆ ಸರ್ ಸ್ವಲ್ಪ ಕೆಳಗೆ ಮಾಡಿ ಸರ್ ಬಾಟ್ಲ ಐತಲ್ವಾ ಬಿಟ್ಕೊಂಡು ಹಿಂಗೆ ಬನ್ರಿ ಈ ಕಡೆ ಪಕ್ಕ ಬನ್ರಿ ಯಾವ ಕಡೆ ಆ ಸರಿ ಇದೆ ಹಿಡ್ಕೊ ಬಂದು ಬಂದು ತಮಿಳ್ನಾಡಿಗೆ ಧಿಕ್ಕಾರ ತಮಿಳ್ನಾಡಿಗೆ ಧಿಕ್ಕಾರ ತಮಿಳ್ನಾಡಿಗೆ ಧಿಕ್ಕಾರ ಕಾವೇರಿ ನೀರು ನಮ್ಮದು 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 ಬಿಟ್ಟರಲ್ಲ ಕೈಯತ್ತಿ ನಮ್ಮದು ಕಾವೇರಿ ನೀರು ಬಿಡಬೇಡಿ 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 ಸಕ ಇರಿ ಇರಿ ಒಂದು ನಿಮಿಷ ಸರ್ ಹೋಗೋ ನಮಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಸುಮಾರು ಈ ರಾಜ್ಯದಲ್ಲಿ ನಿಜಲಿಂಗಪ್ಪನವರಿಂದ ಸಿದ್ದರಾಮಯ್ಯನವರೆಗೂ ನೋಡಿದ್ದೀವಿ ಯಾರ್ಯಾರು ನೀರು ಬಿಟ್ಟರು ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇದು ನೋವಾಗುತ್ತೆ ಈ ಮಾತು ಹೇಳಬೇಕು ಅಂದ್ರೆ ಬಹಳ ನೋವಾಗುತ್ತೆ ಬಂಗಾರಪ್ಪ ಒಬ್ಬ ಬಿಡಲ ನೀರು ನಿಮಗೆ ನಾನು ಹೇಳ್ತಾ ಇದ್ದೀನಿ ಜಯಲಲಿತಾ ಅವರ ಜೊತೆಯಲ್ಲಿ ಭಾರಿ ಹೋರಾಟಗಳು ಕಾರಣ ಏನು ಅಂದರೆ ನಾವೆಲ್ಲ ಇದ್ದು ಬಂಗಾರಪ್ಪ ನಾವೆಲ್ಲ ಭಾಳ ಸ್ನೇಹಿತರು ಬಂಗಾರಪ್ಪನವ್ರಿಗೆ ನಾವು ತೀವ್ರವಾಗಿ ಹೇಳ್ದು ಅದೇನಾಗುತ್ತೆ ನೋಡ್ಬೋಣ ಕೇಂದ್ರ ಸರ್ಕಾರ ಹೇಳಿದ ತಕ್ಷಣ ನೀರು ಬಿಡಬೇಕು ಅಂತೇಳಿ ಬಿಡಬಾರ್ದು ಅಂಥೇಳಿ ಒತ್ತಾಯ ಮಾಡೋದು ಹಾಗೆ ಆಯಿತು ಗಲಾಟೆಗಳಾಯಿತು ನಿಮ್ಗೆ ಹೇಳೋದಾದರೆ ಬಂಗಾರಪ್ಪ ಜೈಲಾಡಿತ ಒಬ್ಬರಿಗೊಬ್ಬರು ಮುಖ ನೋಡೋಕ್ಕಾಗಲಿಲ್ಲ ಅದೇನೇ ಆಗಲಿ ನೀರು ಬಿಡಲಿಲ್ಲ ಇವತ್ತು ಎಲ್ಲರೂ ನೀರು ಬಿಟ್ಟಿದ್ದಾರೆ ನೋವಾಗುತ್ತೆ ಕನಿಷ್ಠ ಪ್ರಾಧಿಕಾರದವರು ನಿರ್ವಹಣಾ ಪ್ರಾಧಿಕಾರದವರು ನೀರು ಬಿಡಿ ಅಂದ ತಕ್ಷಣ ನಮ್ಮ ಸರ್ಕಾರ ಹೇಳದೆ ಕೇಳದೆ ನೀರು ಬಿಟ್ಬಿಟ್ರಿ ಈಗ ನೀರು ನಿಂತಿಲ್ಲ ಈಗ ನೀರೀಗ ಆಗಲೇ ಹೊರಟೋಗಿದೆ ಈಗ ಬೇಕಾದಷ್ಟು ನೀರು ಹೊರಟೋಗಿದೆ ಇನ್ನೇನು ಅವ್ರು ಬಿಡಬೇಕಾಗಿಲ್ಲ ನಿಮ್ಮನ್ನ ಯಾರು ನೀರು ಬಿಡು ಅಂತ ಹೇಳಿದವ್ರು ಯಾರು ಹೌದು ನಿರ್ವಹಣಾ ಪ್ರಾಧಿಕಾರ ನಿಮ್ಮನ್ನು ನೀರು ಬಿಡಿ ಅಂತ ಹೇಳಿದ್ದಾರೆ ಇಲ್ಲೇನು ನಮ್ಮ ರಾಜ್ಯದಲ್ಲಿ ಹೇಳೋರು ಕೇಳೋರು ಯಾರಿಲ್ವಾ ಲಂಗು ಲಗಾಮಿಲ್ಲದೆ ನೀರನ್ನು ಬಿಟ್ಬಿಟ್ರಿ ಭಾಳ ನೋವಾಗುತ್ತೆ ಏನಾದರೂ ನೀವು ಪ್ರಾಧಿಕಾರದವರು ನೀರು ಬಿಡಿ ಅಂತ ನಿಮ್ಗೆ ಹೇಳಿದಾಗ ನೀವು ಕರ್ನಾಟಕಕ್ಕೆ ಬಂದು ಎಲ್ಲ ವಿರೋಧ ಪಕ್ಷಗಳು ರೈತರು ಕನ್ನಡ ಚಳವಳಿಗಾರರು ಎಲ್ಲರನ್ನು ಕರೆದು ಮಾತನಾಡಿ ಏನು ಮಾಡಬೇಕು ಅಂತ ಕೇಳಬೇಕಾಗಿತ್ತು ಕೇಳಲಿಲ್ಲ ಹೋಗಿ ಅಲ್ಲಿಗೆ
ಡೆಲ್ಲಿಯವರಿಗೆ ಹೋಗಿ ಕೇಳಿ ಎಲ್ಲ ಬರೀ ಈ ಥರ ಮಾತುಗಳನ್ನು ಆಡಿಕೊಂಡು ನೀರನ್ನು ಬಿಡ್ತಾ ಇದ್ದಾರೆ. ನಾಳೆ ನಾಳಿದ್ದು ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಇವರು ನೀರನ್ನು ನಿಲ್ಲಿಸ್ತಿಲ್ಲ. ಈಗ ನೀರೆಲ್ಲ ಹೊರಟೋಗಿದೆ. ಈಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಹಾಕ್ತೀವಿ ಅಂತ. 10,000 ಕ್ಯುಸೆಕ್ಸ್ ನೀರು ಪ್ರತಿ ದಿನ 15 ದಿವಸ ಬಿಡಬೇಕು ಅಂತ ಈಗಾಗಲೇ ಬಿಡ್ತಾ ಇದ್ದಾರೆ. ಈಗ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿರೋದು 15,000 ಕ್ಯುಸೆಕ್ಸ್ ನೀರು ಕೊಡಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ತಮಿಳ್ನಾಡಿನವರು ಇವತ್ತಲ್ಲ, ಮೊದಲಿನಿಂದಲೂ ನಮ್ಮ ಮೇಲೆ ಗಲಾಟೆ. ಯಾರೇ ಮುಖ್ಯಮಂತ್ರಿಗಳು ಬರಲಿ, ನಿಮ್ಗೆ ಹೇಳೋದಾದರೆ ಎಲ್ಲರೂ ಬಂದವರು ಮೊದಲು ಮಾತನಾಡೋದೇನು, ಬಂದವರು ಮೊದಲು ಮಾತನಾಡೋದೇನು, ಸಂಪೂರ್ಣವಾಗಿ ನೀರು ಬಿಡಿ ತಮಿಳ್ನಾಡಿಗೆ, ನೀರು ಬಿಡಿ ತಮಿಳ್ನಾಡಿಗೆ, ನೀರು ಬಿಡಿ. ಅವರು ತಮಿಳ್ನಾಡಿನಲ್ಲಿ ನಮಗಿಂತ 2ರಷ್ಟು ಬೆಳೆ ಬೆಳೀತಾರೆ. ನಮಗೆ ಕಣ್ಣೀರು, ಅವರಿಗೆ ನೀರು. ಇದು ನಿಜಕ್ಕೂ ಅತ್ಯಂತ ನೋವು, ಅಗೌರವ. ಇದರ ಜೊತೆಗೆ ಈಗ ಇದರ ವಿರುದ್ಧ ಹೋರಾಟಗಳು BJP ಅವರು ಮಾಡ್ತೀವಿ ಅಂತಲೂ ಹೊರಟಿದ್ದಾರೆ. ಒಳ್ಳೆಯದು ಮಾಡಬೇಕು, ಹೋರಾಟ ಮಾಡಬೇಕು. ಅವರು ನೀರು ಬಿಟ್ಬಿಟ್ರು. ಅವರು ಏನು ಸುಮ್ಮನೆ ಕೂತ್ಕೊಳ್ಳಲಿಲ್ಲ, ಅವರು ಧಾರಾಳವಾಗಿ ನೀರು ಬಿಟ್ಟರು. ನಾವು ಕರ್ನಾಟಕ ಬಂದ್ ಮಾಡ್ದೋ ನಮ್ಮ ವಿರುದ್ಧ ಅವರು ಮಾತನಾಡಿದ್ರು. ನೀರನ್ನು ಎಲ್ಲರೂ ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರ್ದು. ಈಗ ಬಿಟ್ಟಿರೋದು ಇದು ಅಪರಾಧ. ಈ ಅಪರಾಧಕ್ಕೆ ನೀವೇ ಹೊಣೆ, ಸರ್ಕಾರವೇ ಹೊಣೆ. ಈಗ ನಮ್ಮ ರೈತರಿಗೆ ನೀರಿಲ್ಲ, ನಮ್ಮ ರೈತರ ಬೆಳೆ ಒಣಗ್ತಾ ಇದೆ, ನಮ್ಮ ಕೆರೆಗಳು ನೀರಿಲ್ಲ, ನಮ್ಮ ನಾಲೆಗಳು ನೀರಿಲ್ಲ, ನಮ್ಮ ನದಿ ನೀರಿಲ್ಲ, ಕೃಷ್ಣರಾಜ ಸಾಗರ ಭಾಳ ಕಡಿಮೆ ನೀರು ಬಂದು ನಿಂತುಬಿಟ್ಟಿದೆ, ಮಳೆಯಂತೂ ಇಲ್ಲವೇ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ತಮಿಳ್ನಾಡಿಗೆ ನೀರನ್ನು ಬಿಡಬಾರದು. ತಮಿಳ್ನಾಡಿಗೆ ನೀರನ್ನು ಬಿಟ್ಟದ್ದಾದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಚಳವಳಿ ವಾಟಾಪಕ್ಷ ಇಡೀ ಕರ್ನಾಟಕ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ಬಹಳ ಗಂಭೀರವಾಗಿ ಸರ್ಕಾರಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಸರ್ಕಾರದವರು ಇದನ್ನು ರಾಜಕೀಯ ಮಾಡಬಾರ್ದು. ಈಗ ಇದು ರಾಜಕೀಯ ಕೊಟ್ಬಿಟ್ಟಿದ್ದಾರೆ. JDSದವರು ರಾಜಕೀಯ, BJPಯವರು ರಾಜಕೀಯ, ಕಾಂಗ್ರೆಸ್ನವರು ರಾಜಕೀಯ, ರೈತರು ಕಣ್ಣೀರಿಡ್ತಾ ಇದ್ದಾರೆ. ನೀವು ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ರಾಜಕೀಯ ಮಾಡಬೇಡಿ ಒಬ್ರಿಗೊಬ್ರು. ಕಾವೇರಿ ವಿಚಾರದಲ್ಲಿ ಸ್ಪಷ್ಟ ನಿರ್ಧಾರ, 3 ಜನ ತೀರ್ಮಾನಕ್ಕೆ ಬನ್ನಿ. ನೀವು ಬರ್ತಿರೋ ಇಲ್ವೋ, ನಾವಂತೂ ತೀರ್ಮಾನಕ್ಕೆ ಬಂದಿದ್ದೀವಿ ನೀರು ಬಿಡಬಾರ್ದು ಅಂತ. ಎಲ್ಲ ಕನ್ನಡ ಪರ ಸಂಘಟನೆಗಳು ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ, ನೀರು ಬಿಡಬೇಡಿ ಅಂತೇಳಿ ಹೋಗಿದೆ. ಹೇಳಿದೆ ನಾನೀಗಾಗಲೇ ಹೇಳಿದೆ, ಈಗಾಗಲೇ ನೀರು ಬಿಟ್ಟಿದ್ದಾರೆ. ಯಾಕೆ ನೀರು ಬಿಟ್ಟರು, ಯಾರ ಮಾತು ಕೇಳಿ ನೀರು ಬಿಟ್ಟರು, ಯಾರಿಗಾಗಿ ನೀರು ಬಿಟ್ಟರು, ನೀರು ಬಿಡು ಅಂತ ಹೇಳಿದವ್ರು ಯಾರು,
ಈಗಾಗಲೇ ಸ್ವಲ್ಪ ಹೆಚ್ಚು ಕಡಿಮೆ ಪ್ರಾಧಿಕಾರ ಹೇಳಿರುವ ನೀರು ತಮಿಳುನಾಡಿಗೆ ಬಿಟ್ಬಿಡಿದ್ದಾರೆ. ಇದು ಕನ್ನಡಿಗರಿಗೆ ದ್ರೋಹ, ರೈತರಿಗೆ ದ್ರೋಹ, ಕರ್ನಾಟಕಕ್ಕೆ ಮುಚ್ಚಿಟ್ಟಿದ್ದಾರೆ. ಇದು ಪಾಳ್ಯಗಾರಿಕೆ ಆಗಿದೆ, ಒಳ್ಳೆಯದಲ್ಲ. ಇದು ಇವತ್ತಿಷ್ಟೆಲ್ಲ ನೀರು ಬಿಟ್ಟು ನಾಳೆ ನಾಡಿದ್ದು ಸರ್ವಪಕ್ಷಗಳ ಸಭೆ ಯಾಕೆ ಕರೆದಿದ್ದೀರಿ? ಏನು ಕಾರಣ? ಸಾಧ್ಯ ಇಲ್ಲ, ನೀರು ಬಿಡಕ್ಕೂಡ್ದು. ತಕ್ಷಣ ಇವಾಗ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದೀರಲ್ವಾ? ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ? ತಮಿಳ್ನಾಡಿನವರು ಸುಪ್ರೀಂ ಕೋರ್ಟ್ಗೆ ಹೋದಾಗ ನೀವು ಗಂಭೀರವಾಗಿದ್ದು, ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಬೇಕಾದ್ರೆ ನಿಮ್ಗೆ ಯಾರೂ ಹೇಳೋರು ಕೇಳೋರು ಯಾರಿಲ್ಲ. ನಿಮ್ಮ ಇಚ್ಛೆ ಬಂದಾಗ ಮಾಡಬೇಕು ಅಂತ ಹೊರಟಿದ್ದೀರಿ, ಒಳ್ಳೆಯದಲ್ಲ, ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಸಿದ್ದರಾಮಯ್ಯನವರಿಗೆ ಬಹಿರಂಗವಾಗಲೂ ಹೇಳ್ತಾ ಇದ್ದೀನಿ, ಭೇಟಿನೂ ಮಾಡ್ತೀನಿ. ಈಗಾಗಲೇ ನೀರು ಬಿಟ್ಟಿದ್ದೀರಿ, ಅನ್ಯಾಯ ಆಗುತ್ತೆ ಕರ್ನಾಟಕಕ್ಕೆ, ನಿಜವಾಗಲೂ ಅನ್ಯಾಯ ಆಗುತ್ತೆ ಕರ್ನಾಟಕಕ್ಕೆ. ಅನ್ಯಾಯ ಆಗಬಾರ್ದು. ನೀವು ಮುಖ್ಯಮಂತ್ರಿ ಆಗಿರುವಾಗ ಈ ನಿರ್ಧಾರಕ್ಕೆ ಬರೋದಾದರೆ ಅದಕ್ಕೆ ರಾಜಕೀಯ ಬರುತ್ತೆ. ತಮಿಳ್ನಾಡಿಗೆ ನೀವು ನೀರು ಬಿಟ್ಟರೆ ರಾಜಕೀಯಕ್ಕೋಸ್ಕರವಾಗಿ ನೀರು ಬಿಟ್ಟು ತೀರ್ಮಾನ ಆಗುತ್ತೆ. ಆ ದೃಷ್ಟಿಯಿಂದ ಬಿಡಬೇಡಿ ಅಂತ ಹೇಳೋದಕ್ಕೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತೀನಿ, ಒತ್ತಾಯ ಮಾಡ್ತೀನಿ. ಇವತ್ತು ಈ ಹಂತದಲ್ಲಿ ಮುಂದೆ ಸರ್ಕಾರ ಏನೂ ಮಾಡದೆ ನಮ್ಮ ಇಚ್ಛೆ ಬಂದಾಗ ಮಾಡ್ತೀವಿ ಅಂತ ಹೊರಟ್ರೆ ಆವಾಗ ಎಲ್ಲ ಕನ್ನಡ ಪರ ಸಂಘಟನೆಗಳು ಸಭೆ ಸೇರಿ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತೀವಿ. ಖಂಡಿತವಾಗಿ ಸಿದ್ದರಾಮಯ್ಯನವರು ಭಾಳ ಮೊದಲಿದ್ದ ಧ್ವನಿ ಇಲ್ಲ. ಎಲ್ಲ ವಿಚಾರದಲ್ಲಿ ನೋಡ್ತಾ ಇದ್ದೀನಿ, ಏನೋ ಒಂದು ರೀತಿ ಹೆಂಗೋ ಕಾಟಾಚಾರ ಕಳ್ಕೊಂಡು ಹೋಗೋಣ. ಮುಖ್ಯಮಂತ್ರಿ ಮೊದಲಿದ್ದು ಮುಖ್ಯಮಂತ್ರಿ ಇದ್ದಾಗ ಇದ್ದ ನಿಲುವು ಸ್ಪಷ್ಟತೆ ಇಲ್ಲ. ಅವ್ರ ಬಗ್ಗೆ ನನಗೆ ಭಾಳ ಗೌರವವಿದೆ. ಯಾಕೆ ಅವರು ಆ ಥರ ಆಗಿದ್ದಾರೋ ಗೊತ್ತಿಲ್ಲ, ಅವ್ರಿಗೆ ಏನು ಒತ್ತಡ ಇದೆಯೇನೋ ಗೊತ್ತಿಲ್ಲ, ಅವ್ರೇನು ಹೆದರಬೇಕಾಗಿಲ್ಲ. 5 ವರ್ಷ ಮುಖ್ಯಮಂತ್ರಿಯಾಗಿ ಇರ್ತಾರೆ, ಇರಬೇಕು, ಅದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ರಾಜ್ಯದ ಸಮಸ್ಯೆ ಬಂದಾಗ ಧ್ವನಿ ಎತ್ತಬೇಕು, ಮಾತನಾಡಬೇಕು, ಜೋರಾಗಿ ಕೂಗಬೇಕು. ಇದು ಸಿದ್ದರಾಮಯ್ಯನವರಿಗೆ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರ ಧ್ವನಿ ಈಗ ಮೊದಲಿದ್ದ ಧ್ವನಿ ಇಲ್ಲ, ಧ್ವನಿ ಅಡಗಿದೆ. ಇದು ಒಳ್ಳೆಯದಲ್ಲ. ಮೊದಲಿದ್ದ ಧ್ವನಿ ಬರಬೇಕು, ಜೋರಾಗಿ ಇರಬೇಕು. ಏನಂದ್ರಿ? ನಾನು ಅದನ್ನೇ ಹೇಳಿದೆ ರಾಮು, ಅದನ್ನೇ ಹೇಳಿದೆ. ಬಂಗಾರಪ್ಪ ತೆಗೆದುಕೊಂಡ ನಿಲುವು, ನಾವು ಇದ್ದ ಬಂಗಾರಪ್ಪ ಜೊತೆಲಿ ಡಿ ಬಿ ಚಂದ್ರೇಗೌಡರಿದ್ದರು, ಎಲ್ಲರೂ ಇದ್ದ ನಂಜೇಗೌಡ ಎಲ್ಲರೂ ಇದ್ದ ಆವಾಗ ಬಂಗಾರಪ್ಪನವರಿಗೆ ನಾವೆಲ್ಲ ಸುತ್ತ ಅದ್ಭುತವಾಗಿ ನಿಂತೋ. ಹೆದರಬೇಡಿ, ಧೈರ್ಯವಾಗಿ ತೀರ್ಮಾನ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಜಯಲಲಿತಾ ಅವರ ಮಾತಿಗೆ ಬೆಲೆ ಕೊಡಬೇಡಿ ಅಂತ ಹೇಳಿದು. ಅದ್ಭುತವಾಗಿ ನಿಂತರು, ಹೋರಾಟಕ್ಕೆ ನಿಂತರು. ಸ್ವಲ್ಪ ಹೆಚ್ಚು ಕಡಿಮೆ ಚಳುವಳಿಗೆ ಬೆಂಬಲ ಕೊಟ್ಟರು, ಸ್ವಲ್ಪ ಹೆಚ್ಚು ಕಡಿಮೆ ಬಂದಿಗೆ ಬೆಂಬಲ ಕೊಟ್ಟರು. ನಿಮ್ಗೆ ಹೇಳೋದಾದರೆ ರಾಜಭವನಕ್ಕೆ ಬೀಗ ಹಾಕ್ತೋ ನಾವು ಆ ಸಂದರ್ಭದಲ್ಲಿ. ಇವತ್ತು ಬಂಗಾರಪ್ಪನ ದಿಟ್ಟ ನಿಲುವನ್ನು ಎಲ್ಲರೂ ತೆಗೆದುಕೊಳ್ಳಬೇಕಾದಂಥ ಪರಿಸ್ಥಿತಿ ಬಂದಿದೆ ಈಗ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.